ಪೇರೆಂಟ್ಸ್ ಮುನ್ಕುರು ಮತ್ತು ಕೋರ್ದಬು ವಾಟ್ಸ್ಆಪ್ ಗ್ರೂಪ್ ಉಳಿಪಾಡಿ ಸಂಯುಕ್ತ ಆಶ್ರಯದಲ್ಲಿ ಮನೆ ಕಳೆದುಕೊಂಡ ರೇವತಿ ದೇವಾಡಿಗ ಇವರ ಕುಟುಂಬಕ್ಕೆ 26,000 ರೂಪಾಯಿ ಸಹಾಯಧನ ದೇಣಿಗೆ ವಿತರಿಸಲಾಯಿತು. ನಮ್ಮ ಫ್ರೆಂಡ್ಸ್ ಮುನ್ಕುರು ಮತ್ತು ಕೋರ್ದಬ್ಬು ವಾಟ್ಸ್ಆಪ್ ಗ್ರೂಪ್ ಉಳೆಪಾಡಿ ಸಂಯುಕ್ತ ಆಶ್ರಯದಲ್ಲಿ ಮನೆ ಕಳೆದುಕೊಂಡ ರೇವತಿ ದೇವಾಡಿಗ ಇವರ ಕುಟುಂಬಕ್ಕೆ 26,000 ರೂಪಾಯಿ ಸಹಾಯಧನ ದೇಣಿಗೆ ವಿತರಿಸಲಾಗಿದೆ. ಪಂಚಾಯತ್ ಸದಸ್ಯರಾದ ರಾಜೇಶ್ ರವರು ಈ ಸಂದರ್ಭ ಮಾತನಾಡಿ, ಆತ್ಮೀಯರೇ, ಇವತ್ತು ನಾವೊಂದು ಉತ್ತಮ ಕೆಲಸ ಮಾಡಿಕೊಂಡ ಖುಷಿಯಲ್ಲಿದ್ದೇವೆ. ನಮ್ಮ ಫ್ರೆಂಡ್ಸ್ ಮುನ್ಕೂರು ಹಾಗೆ ವಾಟ್ಸಪ್ ಕೋರ್ದಪ್ಪ ವಾಟ್ಸಪ್ ಬಳಗ ಉಳೆಪಾಡಿ ಇವರು ನಮ್ಮ ಉಳೆಪಾಡಿ ಗ್ರಾಮದ ಶ್ರೀಮತಿ ರೇವತಿ ಇವರ ಮನೆ ಈ ಮಳೆಗಾಲದ ಸಮಯದಲ್ಲಿ ಬೀಳು ಹಂತದಲ್ಲಿದೆ. ಅದನ್ನು ಈ ಎರಡು ಗುಂಪಿನವರು ಚರ್ಚೆ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಮುನ್ಕೂರು ಇವರು 10 ಹಲವು ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬಡವರಿಗಾಗಲಿ, ಒಂದು ಊರಿನ ಶಾಲೆಯನ್ನು ಉಳಿಸಲಿಕ್ಕೆ ಆಗಲಿ, ಅಥವಾ ರೋಗಿಗಳಿಗಾಗಲಿ ಅನೇಕ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ. ವಾಟ್ಸಪ್ ಬಳಗ ಕೋರ್ದ ಇವರು ಕೂಡ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ನಾವು ಈ ರೇವತಿಯವರ ಒಂದು ತುಂಬ ಸಮಸ್ಯೆಯಲ್ಲಿದ್ದಾರೆ. ಅವರು ಊರಿನಲ್ಲಿ ಅವರ ಮನೆ ಸೋರ್ತಾ ಉಂಟು. ಅದನ್ನು ಕಂಡು ಈ ಒಂದು ವಾಟ್ಸಪ್ ಬಳಗದವರು ಅವರಿಗೆ ಇವತ್ತು ಸಹಾಯವನ್ನು ಕೊಟ್ಟಿದ್ದಾರೆ. ಈ ದೇವರು ಮನುಷ್ಯರಿಗೆ ಸಂಪತ್ತನ್ನು ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ. ಆದರೆ ಕೆಲವರಿಗೆ ಅದನ್ನು ಖರ್ಚು ಮಾಡಲಿಕ್ಕೆ ಮನಸ್ಸು ಕೊಡುವುದಿಲ್ಲ. ಇವತ್ತು ನಮಗೆ ದೇವರು ಕೆಲವೊಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಕೂಡ ಒಳ್ಳೆಯ ಸಂಪತ್ತನ್ನು ಕೊಡ್ತಾನೆ. ಇವನು ಯಾವ ಕೆಲಸಕ್ಕೆ ಈ ಸಂಪತ್ತನ್ನು ಇವರು ವಿನಿಯೋಗಿಸ್ತಾರೆ ಅಂತ. ಹಾಗೆಯೇ ನಮಗೆ ಇವತ್ತು ಈ ಸಂಪತ್ತಿದ್ದರೆ ಕೂಡ ಅದನ್ನು ವಿನಿಯೋಗಿಸುವ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಹಾಗೆ ನಮಗೆ ಒಂದು ಸಂತೃಪ್ತಿ ಇದೆ, ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದೇವೆ ಅಂತ. ಇನ್ನು ಕೂಡ ಈ ರೇವತಿಯವರಿಗೆ ಇನ್ನು ಹೊಸ ಮನೆಯ ನಿರ್ಮಾಣ ಹಂತ ಮನೆಯನ್ನು ಮಾಡುವ ಹಂತದಲ್ಲಿ ಕೂಡ ನಾವಿದ್ದೀವಿ. ಆಗ ಕೂಡ ಎಲ್ಲರ ಸಹಕಾರವನ್ನು ನಾವು ಕೊಡ್ತೀವಿ. ಈ ಒಂದು ಕುಟುಂಬಕ್ಕೆ ಸಹಾಯ ಮಾಡಬೇಕು. ಮಕ್ಕಳಿದ್ದಾರೆ, ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಕೂಡ ತುಂಬ ಕಷ್ಟ ಇದೆ. ನಾವು ನಮ್ಮಿಂದಾದ ಸಹಾಯವನ್ನು ಮಾಡ್ತೀವಿ. ಹಾಗೆ ಇನ್ನು ಯಾರಾದರೂ ದಾನಿಗಳು ಸಹಾಯ ಮಾಡೋದಾದರೆ ದಯವಿಟ್ಟು ಅವರಿಗೆ ಮಾಡಬೇಕು. ಹಾಗೆ ನಂತರ ಪತ್ರಿಕಾ ವರದಿಗಾರರಾದ ಶರತ್ ಶೆಟ್ಟಿಯವರು ಮಾತನಾಡಿದರು. ಬಂಧುಗಳೇ, ಈಗಾಗಲೇ ಮುನ್ಕೂರಿನ ನಮ್ಮ ಫ್ರೆಂಡ್ಸ್ ಮುನ್ಕೂರು ಎನ್ನುವ ಬಳಗ 10 ಹಲವು ಸಮಾಜೋಪಯೋಗಿ ಕೆಲಸಗಳನ್ನು ಮಾಡುತ್ತಾ ಮನೆ ಮಾತಾಗಿದೆ. ಇದೀಗ ವಿಶೇಷವಾಗಿ ಉಳೆಪಾಡಿ ಗ್ರಾಮದ ರೇವತಿ ಎಂಬವರಿಗೆ ಅಲ್ಲಿನ ಕೋರ್ದಬ್ಬು ವಾಟ್ಸಪ್ ಬಳಗದ ಸಹಯೋಗದಲ್ಲಿ ಮನೆ ನಿರ್ಮಾಣಕ್ಕಾಗಿ ಒಂದು ಧನಸಹಾಯದ ಮೊತ್ತವನ್ನು ನೀಡಿದೆ. ಈಗಾಗಲೇ ಶಾಲೆ ಅಂದರೆ ಸರಕಾರಿ ಶಾಲೆಗೆ ವಿದ್ಯಾರ್ಥಿಗಳ ನೋಂದಣಿಗೆ ಮತ್ತು ಅಲ್ಲಿ ವಾಹನ ಸೌಕರ್ಯಕ್ಕಾಗಿ ಧನಸಹಾಯವನ್ನು ನೀಡಿ ಸಮಾಜದ ನೊಂದ ಸಂತ್ರಸ್ತರಿಗೆ 10 ಹಲವು ಸಹಕಾರಗಳನ್ನು ಮಾಡಿರುವ ಈ ಬಳಗ ಮುನ್ಕೂರು ಪರಿಸರದಲ್ಲಿ ಮನೆ ಮಾತಾಗಿದೆ. ಈಗಾಗಲೇ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವುದಕ್ಕೆ ಅವರ ಬಳಗದ ಸದಸ್ಯರ ಪ್ರೇರಣೆ ಕೂಡ ಇದೆ. ಈಗಾಗಲೇ ಅರುಣ್ ರವರು ತಿಳಿಸಿದಂತೆ ಸಂಸ್ಥೆ ಅರುಣ್ ಅಧ್ಯಕ್ಷರಾದ ಅರುಣ್ ಸಚ್ಚೇರಿಪೇಟೆಯವರು ಮತ್ತು ಕಾರ್ಯದರ್ಶಿ ನವನೀತ್ರವರು, ಅದರ ಸ್ಥಾಪಕಾಧ್ಯಕ್ಷ ಆನಂದ್ ಸಾಲಿಯನ್ನವರು ಮುಂಬೈಯಲ್ಲಿ ವಿದೇಶದಲ್ಲಿದ್ದುಕೊಂಡು ಬಹಳಷ್ಟು ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅರುಣ್ ರಾವ್ ಮುನ್ಕೂರು, ಪ್ರಕಾಶ್ ನಾಯಕರವರು ಮತ್ತಿರುವ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ತಮ್ಮ ಕೈಜೋಡಿಸಿದ್ದಾರೆ. ಇದು ಕೇವಲ ಮುನ್ಕೂರು ಗ್ರಾಮಕ್ಕೆ ಅಥವಾ ಕಾರ್ಕಳ ತಾಲೂಕಿಗೆ ಮಾತ್ರ ಸೀಮಿತವಾಗಿರದೆ ಈಗಾಗಲೇ ಮೂಡುಬಿದ್ರಿ, ಕಲ್ಲಮುನ್ಕೂರು ಮತ್ತಿರಿದ ಪರಿಸರಗಳಿಗೆ ಕೂಡ ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಮುಂದೆಯೂ ಕೂಡ ಸಹಾಯ ಬಯಸಿ ಬರುವ ಎಲ್ಲ ಸಂತ್ರಸ್ತ. ಪಂಚಾಯತ್ ಸದಸ್ಯರಾದ ಕರಿಯ ಪೂಜಾರಿಯವರು ಈ ಸಂದರ್ಭ ಮಾತನಾಡಿ, ಮುನ್ಕೂರ್ ಫ್ರೆಂಡ್ಸ್ ಕ್ಲಬ್ ಮತ್ತು ಒಳಪಾಡಿ ಭಾಗದ ವಾಟ್ಸಪ್ ಗ್ರೂಪ್ನ ಒಂದು ತಂಡದವರು ಇವತ್ತು ನೆಲಸಮವಾಗಿದ್ದಂಥ ಒಂದು ಮನೆಯನ್ನು ಅದಕ್ಕೆ ಪುನರ್ ಜೀವ ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಈ ಎರಡೂ ಗ್ರೂಪ್ ಒಟ್ಟು ಸೇರಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಮುನ್ಕೂರ್ ಫ್ರೆಂಡ್ಸ್ ಕ್ಲಬ್ನವರು ಒಂದು ಮುನ್ಕೂರಿನಲ್ಲಿ ಕೂಡ ಹಲವಾರು ಅವರು ನಮಗೆ ಹೇಳಿದಾಗೆ 8-10 ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಊರಿಗೂ ಕೂಡ ನಮಗೆ ಬಹಳ ಒಂದು ಹೆಮ್ಮೆ. ಅಳಿಯುವಂಥ ಶಾಲೆಯನ್ನು ಕೂಡ ಎಲ್ಲೆಲ್ಲಿ ಉಳಿಸಬೇಕು ಅಲ್ಲಿ ಕೂಡ ಅವರು ನಿರಂತರ ಅವರ ಶ್ರಮ ಇದೆ. ಹಾಗೆ ಇನ್ನು ಕೂಡ ಆ ಮುನ್ಕೂರಿನಂಥ ಒಂದು ಫ್ರೆಂಡ್ಸ್ ಕ್ಲಬ್ನ ಯುವಕರಿಗೆ ಎಲ್ಲ ಯುವಕ ತಂಡದವರು ಅಲ್ಲದೆ ದೊಡ್ಡ ದಾಣಿಯವರು ಕೂಡ ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ ಎಲ್ಲದರಲ್ಲಿ ಅವರಿಗೆ ಒಂದು ಶಕ್ತಿ ಅವರನ್ನು ಎಲ್ಲರೂ ಕೊಡಬೇಕಂತೇಳಿ ನಾನು ಆ ದೇವರಲ್ಲಿ ಮುನ್ಕೂರು ದುರ್ಗಾಮಾತೆ ಮತ್ತು ಉಮಾಮಹೇಶ್ವರ ದೇವರು ಮತ್ತು ಈ ಭಾಗದ ಕೋರ್ದಪ್ಪು ದೈವವನ್ನು ಕೂಡ ಪ್ರಾರ್ಥಿಸಿ ಈ ಫ್ರೆಂಡ್ಸ್ ಕ್ಲಬ್ನವರಿಗೆ ಈ ದೇವರ ಅನುಗ್ರಹ ಸದಾ ಇರಲಿ. ಅವರು ಇನ್ನೂ ಕೂಡ ಇಂಥ ಒಂದು ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಮುಂದೆ ಹೋಗಲಿ. ಇಂಥ ಒಂದು ಫ್ರೆಂಡ್ಸ್ ಕ್ಲಬ್ಗೆ ನಾವು ಎಲ್ಲರೂ ಇದು ಕಾರ್ಕಳ ತಾಲೂಕು ಅಂತೇಳಿ ಎಲ್ಲ ಸಂತ್ರಸ್ತರಾದ ರೇವತಿ ದೇವಾಡಿಗ ಈ ಸಂದರ್ಭ ಮಾತನಾಡಿ, ನಾನು ಪಾಪದಲ್ಲಿ ಕೆಲಸ ಅಂತ ಮಕ್ಕಳು ಮಾತಾಡಿ ಪಾಪದ ಕೊಡ್ತೀನಿ.
ಮಾತಿರಲಿಲ್ಲ ಪಾಪದಿಂದ ಮಾತಿರಲಿಲ್ಲ ಒಂದು ಗ್ರೂಪ್ ಬಗ್ಗೆ ಸೇರಿದ್ರು ಎಂಟು ಸಹಾಯ ಧನ ಮಾಡ್ತೇವೆ ಅಕಡೆ ಮಾತಿರಲಿಲ್ಲ ಧನ್ಯವಾದಗಳು. ನಮ್ಮ ಫ್ರೆಂಡ್ಸ್ ಮುಂಡ್ಕೂರಿನ ಸ್ಥಾಪಕ ಅಧ್ಯಕ್ಷ ಆನಂದ ಸಾಲ್ಯಾನ್, ಪ್ರಚಾಲ ಶೆಟ್ಟಿ, ಅರುಣ್ ಕುಲಾಲ್ ಅಧ್ಯಕ್ಷರು ನಮ್ಮ ಫ್ರೆಂಡ್ಸ್ ಮುಂಡ್ಕೂರು, ನವನೀತ ಅಮೀನ್ ಕಾರ್ಯದರ್ಶಿ ನಮ್ಮ ಫ್ರೆಂಡ್ಸ್ ಮುಂಡ್ಕೂರು, ರಾಜೇಶ್ ಶೆಟ್ಟಿ, ಅಶ್ವಿತ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು. ಪ್ರಕಾಶ್ ನಾಯಕ್ ಮಾರ್ಗದರ್ಶಕರು ನಮ್ಮ ಫ್ರೆಂಡ್ಸ್ ಮುಂಡ್ಕೂರು ಕಾರ್ಯಕ್ರಮವನ್ನು ನಿರೂಪಿಸಿದರು.